ಕನ್ನಡ ಸಿನಿಮಾ ನಮ್ಮ ಬಗ್ಗೆ ಈ ಕಡೆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಅಂತ ಮೂರು ತೋರಿಸ್ತಾರೆ. ಅದೇ ಕೆಲವು ಹೂಗಳು ಹೆಸರು ಹಾಕ್ತಾರೆ, ಕೆಲವು ಹೂಗಳ ಹೆಸರಿನಲ್ಲಿ ಯೂಟ್ಯೂಬ್ ಆಗಿರುವುದನ್ನು ಹಾಕ್ತಾರೆ. ಎಲ್ಲರೂ ತಾಂಡವ ಬೇಗನೆ ಅವರಿಗೆ ತಂದಿಕ್ಕೆ ಅವರು ನಮ್ಮ ಬಳಿ ಕಲಾವಿದ ನಮ್ಮ ಬಳಿ ಕನ್ನಡ ಕಲಿತುಕೊಂಡು ಆಮಾರಕ್ಕೆ ರೆಡಿ ಇರ್ತಾರೆ. ನಮ್ಮೂರೇ ನಮ್ಮನ್ನ ಕಾಲಿಡಿದ್ದಾರೆ, ನಮ್ಮ ನಮ್ಮೂರನ್ನೇ ಯಾರು ಇಟ್ಕೊಳ್ಳಲ್ಲ. ಆ ವೋಟಿಂಗ್ ನೀವು ಕಂಟಿನ್ಯೂ ಆಗಿ ಒಬ್ಬ ನೂರು ವೋಟಿಂಗ್ ಒಬ್ಬರ ಒಂದೇ ಮಾಡ್ತಾರೆ, ಒಂದೇ ಇರೋದು ಅದನ್ನು ಓಪನ್ ಮಾಡಿದ್ರು ನೀವು ಕಂಟಿನ್ಯೂ ಅಂದ್ರೆ ನಮ್ಮೂರೇ ಸರಿ ಇಲ್ಲ ಕಂಟಿನ್ಯೂ. ಐಎಸ್ಸು ಮೊದಲಿನ ಕಾಲ ಸಿನಿಮಾದವರು ಯಾವತ್ತೂ ಒಂದು ಮಾಡಲ್ಲ, ಕಂಟಿನ್ಯೂ ಅವ್ರು ಒಂದೇ ಹೋಗ್ಬೇಕು. ಅಲ್ಲಿ ಈಗ ಐವತ್ತು ಪದಗಳಿಗೆ ಅದ್ರಲ್ಲಿ ಒಂದು ಮಡಿಕೆ ಅಂದ್ರೆ ಬೇಕಂತ ನಮ್ಮೂರೇ ಮಾಡ್ತಾರೆ. ಇದು ಯಾಕೆ ಮಾಡ್ತೀರಾ ಅಂತ ನಾನು ಹೇಳ್ತಾರೆ, ನನ್ನ ಸಿನಿಮಾ ಅಂತಲ್ಲ ಕನ್ನಡ ಸಿನಿಮಾ ಮಾಡ್ಬೇಡಲ್ಲ. ಸಿನಿಮಾ ಬೇರೆ ಜನ ನೋಡ್ತಾರೆ ಕಷ್ಟ ಇವಾಗ ಅಂದ್ರೆ ಎಲ್ಲ ಹೋಗಿ ರೆಡಿ ಕಾಣ್ತಿದ್ದಾರೆ. ಮತ್ತೆ ಇದೆಲ್ಲ ಬಂದು ಅದು ಪೈಸೆಲ್ಲ ಬಂದ್ಬಿಟ್ಟಿದೆ, ಪೈಸೆಲ್ಲ ಬಂದು ಬಂದು ಓದಿ ತುಂಬಾ ಹೆಲ್ಪ್ಲೆಸ್ ಅನ್ಸುತ್ತೆ ಕಣೋ. ಏನು ಗೊತ್ತಿಲ್ಲದೆ ಇರೋರ್ಗಂತೂ ಫಸ್ಟ್ ಟೈಮ್ ಯಾರಾದ್ರೂ ಸಿನಿಮಾ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಹೀಲ್ ಡೆಫಿನೆಟ್ಲಿ ಫೀಲ್ ವೆರಿ ಹೆಲ್ಪ್ಲೆಸ್. ಆ ಒನ್ ನನಗೆ ಐ ವಾಸ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಹೆಲ್ಪ್ಲೆಸ್. ಯಾವಾಗ ಒಂದು ಕ್ಲೈಮ್ಯಾಕ್ಸ್ ಇನ್ ಮೇಲೆ ಹೋಯ್ತು ಫಸ್ಟ್ ನನಗೆ ಹೌ ಟು ಅಪ್ರೋಚ್ ಇಟ್ ಅಂತ ಗೊತ್ತಾಗ್ದೇ ನಾನು ನನ್ನ ಟೀಮಿಗೆ ಹೇಳಿದೆ ಇದು ಹೆಂಗೆ ಅಪ್ರೋಚ್ ಮಾಡೋದು, ಇದು ಹೆಂಗೆ ಇದು ಮಾಡೋದಂದ್ರೆ ಇಲ್ಲ ನಾವು Z5 ಸಿನಿಮಾ ತಗೊಂಡಿದ್ದಾರೆ ಫಸ್ಟ್ ಅವ್ರಿಗೆ ಹೇಳಬೇಕು. ಅವರು ಇನ್ನು ಅವ್ರಿಗೆ ಹೇಳಿದ್ರೆ ಅವ್ರು ನಂಗೆ ಏನು ಹೇಳಿದ್ರು ಒಂದು ತಿಂಗಳು ಬೇಕಾಗುತ್ತೆ, ನಾವು ಅದು ಕಂಪ್ಲೇಂಟ್ ಮಾಡಬೇಕು ಟು ಬ್ರಿಂಗ್ ಇಟ್ ಡೌನ್ ವಿ ನೀಡ್. ಬಟ್ ನನಗೆ ನಾನು ಹೇಳಲ್ಲ, ವಿ ಆರ್ ಆಲ್ ನಮ್ಮದು ಏನೇನೋ ಇರುತ್ತೆ ಬಟ್ ವಿ ಆರ್ ಸ್ಟಿಲ್ ಒನ್. ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇಸ್ ಆಲ್ವೇಸ್ ಬೀನ್ ಒನ್, ವಿ ಆರ್ ಸ್ಟ್ರಾಂಗ್. ಸೊ ನನಗೆ ನನಗೆ ಐ ಹ್ಯಾವ್ ಅ ಲಾಟ್ ಆಫ್ ಪ್ರೊಡ್ಯೂಸರ್ ಫ್ರೆಂಡ್ಸ್, ಪ್ರೇಮ್ ಹ್ಯಾಸ್ ಅ ಲಾಟ್ ಆಫ್ ಗುಡ್ ಫ್ರೆಂಡ್ಸ್. ಸೊ ಅದರಿಂದ ವಿ ಗಾಟ್ ಟು ನೋ ಹೌ ಟು ಡೂ ಇಟ್. ಇಲ್ಲ ಅಂದರೆ ಇಟ್ ವುಡ್ ಹ್ಯಾವ್ ಬೀನ್ ವೆರಿ ಡಿಫಿಕಲ್ಟ್.